ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ನೋಡಿರುವ ರೀಸೆಂಟ್ ಇಯರ್ ಅಲ್ಲಿ ತೆರೆ ಕಂಡ ಕನ್ನಡ ಹಾರರ್ ಮೂವಿಯಲ್ಲಿ ನಮ್ಮ ಪಾಯಿಂಟ್ ಆಫ್ ವ್ಯೂ ಇಂದ ಟಾಪ್ 5 ಕನ್ನಡ ಹಾರರ್ ಮೂವಿಯ ಬಗ್ಗೆ ನೋಡೋಣ. ನಮ್ಮ ಲಿಸ್ಟ್ ನಲ್ಲಿ ಒಂದನೇ ಸ್ಥಾನದಲ್ಲಿರುವ ಸಿನಿಮಾ ಯುಟರ್ನ್. ಈ ಸಿನಿಮಾದಲ್ಲಿ ಶ್ರದ್ಧಾ ಶ್ರೀನಾಥ್, ರಾಧಿಕಾ ಚೇತನ್, ದಿಲೀಪ್ ರಾಜ್ ಮುಖ್ಯ ಪಾತ್ರ ವಹಿಸಿದವರು. ಈ ಸಿನಿಮಾದ ನಿರ್ದೇಶಕ ಪವನ್ ಕುಮಾರ್, ಪ್ರೊಡ್ಯೂಸರ್ ಪವನ್ ಕುಮಾರ್, ಮ್ಯೂಸಿಕ್ ಡೈರೆಕ್ಟರ್ ಪವನ್ ಕುಮಾರ್. ಈ ಸಿನಿಮಾ ಮೇ 20, 2016 ರಿಲೀಸ್ ಆಯಿತು. ಈ ಸಿನಿಮಾದ ಸ್ಟೋರಿಯನ್ನು ಒನ್ ಲೈನ್ ಅಲ್ಲಿ ಹೇಳಬೇಕೆಂದರೆ, ಈ ಸಿನಿಮಾದಲ್ಲಿ ಟ್ರಾಫಿಕ್ ರೂಲ್ಸ್ ಅನ್ನು ಬ್ರೇಕ್ ಮಾಡಿದರೆ ಆಗುವ ಸಮಸ್ಯೆ, ಅದರಿಂದ ನಡೆಯುವ ಅಮಾನುಷ್ಯ ವಿಷಯಗಳನ್ನು ಚೆನ್ನಾಗಿ ಚಿತ್ರಿಸಿದ್ದಾರೆ. ಈ ಸಿನಿಮಾದಲ್ಲಿ ಮುಖ್ಯವಾಗಿ ಟ್ರಾಫಿಕ್ ರೂಲ್ಸ್ ಅನ್ನು ಬ್ರೇಕ್ ಮಾಡಬಾರದು ಎನ್ನುವ ಸಂದೇಶವನ್ನು ಕೊಟ್ಟಿದ್ದಾರೆ. ಈ ಸಿನಿಮಾದಲ್ಲಿ ಶ್ರದ್ಧಾ ಶ್ರೀನಾಥ್ ರಿಪೋರ್ಟರ್ನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಟ್ರಾಫಿಕ್ ರೂಲ್ಸ್ ಅನ್ನು ಬ್ರೇಕ್ ಮಾಡಿದವರ ಮರ್ಡರ್ನ ಹಿಂದೆ ಇರುವ ರಹಸ್ಯಮಯವಾದ ಸತ್ಯ ವಿಷಯಗಳನ್ನು ತನಿಖೆ ನಡೆಸುವಾಗ ಅದರಲ್ಲಿ ಸಿಗುವ ಅಮಾನುಷ್ಯ ವಿಷಯಗಳನ್ನು ಈ ಸಿನಿಮಾದಲ್ಲಿ ಚೆನ್ನಾಗಿ ಚಿತ್ರಿಸಿದ್ದಾರೆ. ಎರಡನೇ ಸ್ಥಾನದಲ್ಲಿರುವ ಸಿನಿಮಾ ಕಟಕ. ಈ ಸಿನಿಮಾದಲ್ಲಿ ಅಶೋಕ್ ರಾಜ್, ಸ್ಪಂದನ ಪ್ರಸಾದ್, ಸಲ್ಲಗ ಸಾಲಿಗ್ರಾಮ ಮುಖ್ಯ ಪಾತ್ರ ವಹಿಸಿದವರು. ಈ ಸಿನಿಮಾದ ನಿರ್ದೇಶಕ ರವಿ ಬಸ್ರೂರ್, ಪ್ರೊಡಕ್ಷನ್ NS ರಾಜ್ಕುಮಾರ್, ಮ್ಯೂಸಿಕ್ ಡೈರೆಕ್ಟರ್ ರವಿ ಬಸ್ರೂರ್. ಈ ಸಿನಿಮಾ October 13, 2017 ರಿಲೀಸ್ ಆಯಿತು. ಈ ಸಿನಿಮಾದ ಸ್ಟೋರಿಯನ್ನು ಆನ್ಲೈನ್ ಅಲ್ಲಿ ಹೇಳಬೇಕೆಂದರೆ, ಈ ಸಿನಿಮಾವು ನೈಜ ಘಟನೆಗಳನ್ನು ಆಧರಿತ ಒಂದು ಸಿನಿಮಾ. ಕೇರಳದಲ್ಲಿ ನಡೆಯುವ ಬ್ಲ್ಯಾಕ್ ಮ್ಯಾಜಿಕ್ ಬೇಸ್ ನಲ್ಲಿ ಈ ಸಿನಿಮಾವನ್ನು ಚಿತ್ರಿಸಿದ್ದಾರೆ. ಈ ಸಿನಿಮಾದಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಸಮಸ್ಯೆಗೆ ಒಳಗಾದ ಹುಡುಗಿ ಆ ಸಮಸ್ಯೆಯಿಂದ ಹೇಗೆ ಹೊರಗೆ ಬರುತ್ತಾಳೆಂಬುದನ್ನು ಚೆನ್ನಾಗಿ ಚಿತ್ರಿಸಿದ್ದಾರೆ. ಮೂರನೇ ಸ್ಥಾನದಲ್ಲಿರುವ ಸಿನಿಮಾ ಊಜಾ. ಈ ಸಿನಿಮಾದಲ್ಲಿ ಭಾರತ್, ಶ್ರದ್ಧಾ ದಾಸ್, ಗಾಯತ್ರಿ, ಮಾಧುರಿ, ಕಾದಂಬರಿ, ಸಯ್ಯಾಜಿ ಸಿಂಧೆ, ಅವಿನಾಶ್, ರಾಜರವೀಂದ್ರ ಮುಖ್ಯ ಪಾತ್ರ ವಹಿಸಿದವರು. ಈ ಸಿನಿಮಾದ ನಿರ್ದೇಶಕ ರಾಜ್ಕುಮಾರ್ ರೆಡ್ಡಿ, ಪ್ರೊಡ್ಯೂಸರ್ ವಿಕ್ರಮ್ ರಾಜು, ಮ್ಯೂಸಿಕ್ ಡೈರೆಕ್ಟರ್ ಅರಿನಿಕೇಶ್. ಇದೊಂದು ಸೂಪರ್ ನ್ಯಾಚುರಲ್ ಹಾರರ್ ಥ್ರಿಲ್ಲರ್ ಸಿನಿಮಾ. ಈ ಸಿನಿಮಾ ನವೆಂಬರ್ 6, 2015 ರಿಲೀಸ್ ಆಯಿತು. ಈ ಸಿನಿಮಾದಲ್ಲಿ ಚೈತ್ರ, ನಿಹಾರಿಕಾ, ಕೃಷ್ಣವೇಣಿ ಮೂವರು ಬೆಸ್ಟ್ ಫ್ರೆಂಡ್ಸ್ ಮಲೇಷ್ಯಾದಲ್ಲಿ ವಾಸಿಸುತ್ತಿರುತ್ತಾರೆ. ಅವರು ಅಲ್ಲಿನ ಡೇಸ್ ಅನ್ನು ಎಂಜಾಯ್ ಮಾಡುತ್ತಿರುತ್ತಾರೆ. ಈ ಮೂವರು ಫ್ರೆಂಡ್ಸ್ ಹಾರರ್ ಶಾರ್ಟ್ ಫಿಲ್ಮ್ ಮಾಡಲು ಡಿಸೈಡ್ ಮಾಡುತ್ತಾರೆ. ಅವರು ಶೂಟಿಂಗ್ ನಲ್ಲಿ ಊಜಾ ಬೋರ್ಡ್ ಅನ್ನು ತರುತ್ತಾರೆ. ಅದರಲ್ಲಿ ಸ್ಪಿರಿಟ್ ಕಮ್ಯುನಿಕೇಶನ್ ಗೇಮ್ ಅನ್ನು ಆಡುವಾಗ ಆಕ್ಸಿಡೆಂಟ್ ನಲ್ಲಿ ಮರಣ ಹೊಂದಿದ ಮಾಯಾ ಎನ್ನುವ ಆತ್ಮದಿಂದ ತೊಂದರೆಗೊಳಗಾಗುತ್ತಾರೆ. ಇದರಿಂದ ಏನೆಲ್ಲ ಸಮಸ್ಯೆಗಳು ಬರುತ್ತದೆ, ಯಾಕೆ ಮಾಯಾವಿನ ಆತ್ಮ ತೊಂದರೆ ಕೊಡುತ್ತಿದೆ, ಅದರಿಂದ ಪಾರಾಗಲು ಏನು ಮಾಡುತ್ತಾರೆ ಎನ್ನುವುದೇ ಈ ಸಿನಿಮಾದಲ್ಲಿ ಚಿತ್ರಿಸಿದ್ದಾರೆ. ನಾಲ್ಕನೇ ಸ್ಥಾನದಲ್ಲಿರುವ ಸಿನಿಮಾ ಕಮರೊಟ್ಟು ಚೆಕ್ಪೋಸ್ಟ್. ಈ ಸಿನಿಮಾದಲ್ಲಿ ಸನತ್, ಸ್ವಾತಿ, ಉತ್ಪಲ್, ಅಹಲ್ಯ, ಗಡ್ಡಪ್ಪ ಮುಖ್ಯ ಪಾತ್ರ ವಹಿಸಿದವರು. ಈ ಸಿನಿಮಾದ ನಿರ್ದೇಶಕ ಪರಮೇಶ್, ಪ್ರೊಡ್ಯೂಸರ್ ಚೇತನ್ ರಾಜ್, ಮ್ಯೂಸಿಕ್ ಡೈರೆಕ್ಟರ್ ರವೀಸ್. ಈ ಸಿನಿಮಾ 31 ಮೇ 2019 ರಿಲೀಸ್ ಆಯಿತು. ಇದೊಂದು ಪ್ಯಾರಾನಾರ್ಮಲ್ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ. ಈ ಸಿನಿಮಾದ ಸ್ಟೋರಿಯನ್ನು ಒನ್ ಲೈನ್ ಅಲ್ಲಿ ಹೇಳಬೇಕೆಂದರೆ, ಈ ಸಿನಿಮಾದಲ್ಲಿ ಸನತ್ ಕಮರೊಟ್ಟು ಚೆಕ್ಪೋಸ್ಟ್ ಬಳಿ ಇರುವ ತನ್ನ ಆತ್ಮೀಯ ಗೆಳೆಯ ಸಂದೀಪ್ ನನ್ನು ಮೀಟ್ ಮಾಡಲು ತನ್ನ ಗೆಳೆಯ ಮತ್ತು ಗೆಳತಿಯೊಂದಿಗೆ ಹೋದಾಗ ಅಲ್ಲಿ ಅವರಿಗೆ ನಡೆಯುವ ವಿಚಿತ್ರ ಘಟನೆಗಳು, ಯಾವ ರೀತಿ ಅವರಿಗೆ ಸಮಸ್ಯೆಗಳು ಬರುತ್ತದೆ ಮತ್ತು ಅವರು ಆ ಸಮಸ್ಯೆಯಿಂದ ಹೇಗೆ ಪಾರಾಗುತ್ತಾರೆ ಎನ್ನುವುದೇ ಈ ಸಿನಿಮಾ. ಈ ಸಿನಿಮಾದ ಪ್ಲಸ್ ಪಾಯಿಂಟ್ ಏನೆಂದರೆ, ಈ ಸಿನಿಮಾದಲ್ಲಿ ಕರಾವಳಿಯ ನೇಚರನ್ನು ತುಂಬಾ ಸುಂದರವಾಗಿ ಚಿತ್ರಿಸಿದ್ದಾರೆ. ಐದನೇ ಸ್ಥಾನದಲ್ಲಿರುವ ಸಿನಿಮಾ ಮಮ್ಮಿ. ಈ ಸಿನಿಮಾದಲ್ಲಿ ಪ್ರಿಯಾಂಕಾ ಉಪೇಂದ್ರ, ಯುವಿನ ಪ್ರತಾಪಿ ಮುಖ್ಯ ಪಾತ್ರ ವಹಿಸಿದವರು. ಈ ಸಿನಿಮಾದ ನಿರ್ದೇಶಕ ಲೋಹಿತ್, ಪ್ರೊಡ್ಯೂಸರ್ ರವಿಕುಮಾರ್, ಮ್ಯೂಸಿಕ್ ಡೈರೆಕ್ಟರ್ ಅಜನೇಶ್ ಲೋಕನಾಥ್. ಈ ಸಿನಿಮಾ December 2, 2016 ರಿಲೀಸ್ ಆಯಿತು. ಇದೊಂದು ಎಮೋಷನಲ್ ಹಾರರ್ ಫಿಲ್ಮ್. ಈ ಸಿನಿಮಾದ ಸ್ಟೋರಿಯನ್ನು ಆನ್ಲೈನ್ ಅಲ್ಲಿ ಹೇಳಬೇಕಾದರೆ, ಈ ಸಿನಿಮಾದಲ್ಲಿ 7 ತಿಂಗಳ ಗರ್ಭಿಣಿ ಪಾತ್ರ ಪ್ರಿಯಾಂಕಾ ಮತ್ತು ಅವರ ಮಗಳ ಪಾತ್ರ ಯುವಿನ ಚೆನ್ನಾಗಿ ಪಾತ್ರ ನಿರ್ವಹಿಸಿದ್ದಾರೆ. ಕುಮಾರಿ ಎನ್ನುವ ಪ್ರೇತಾತ್ಮ ಮಗುವನ್ನು ಆವರಿಸುತ್ತದೆ. ಆ ಮಗು ಡಾಲ್ನ ಜೊತೆ ಮಾತನಾಡುತ್ತಿರುತ್ತದೆ, ವಿಚಿತ್ರವಾಗಿ ವರ್ತಿಸುತ್ತಿರುತ್ತದೆ. ಇದರಿಂದ ಪ್ರಿಯಾಂಕಾ ಅವರು ಮಗಳನ್ನು ಹೇಗೆ ಕಾಪಾಡುತ್ತಾರೆ ಎನ್ನುವುದನ್ನು ಈ ಚಿತ್ರದಲ್ಲಿ ಚೆನ್ನಾಗಿ ಚಿತ್ರಿಸಿದ್ದಾರೆ. ಈ ವಿಡಿಯೋ ಇಷ್ಟವಾದಲ್ಲಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.